ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವೀಗ ಗೋವಾ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ನಾವು ಗೋವಾದಿಂದ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಮಂಗಳೂರಿಗೆ ಹೋಗ್ಬೇಕಲ್ಲ, ಮಂಗಳೂರಿಗೆ ಹೋಗಿ ಸುಬ್ರಹ್ಮಣ್ಯಗೆ ಹೋಗಿ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಒಬ್ಬ ಚುಕ್ಕಬುಕ್ಕು ಚುಕ್ಕಬುಕ್ಕು ರೈಲ್ ಬಂತ ಅಲ್ಲಿ ತೋರಿಸು. ರೈಲ್ ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಟ್ರೈನು ಗೋವಾದ ಸ್ಟೇಷನ್ನಿಂದ ಬಿಟ್ಟು ಹೊರಡ್ತೀವಿ. ಈಗ ಮಂಗಳೂರು ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಇಳಿದು ನಾವು ಸುಬ್ರಹ್ಮಣ್ಯಗೆ ಬಸ್ಸಲ್ಲಿ ಹೋಗಬೇಕು. ಎಲ್ಲರೂ ಅವ್ರವ್ರ ಸೀಟ್ ಬಿಟ್ಟು ಹೇಳ್ತಾನೆ ಇಲ್ಲ, ಯಾರು ಸೀಟು ಕೊಡ್ತಾನೆ ಇಲ್ಲ. ಖಾಲಿ ಇತ್ತು ಸ್ವಲ್ಪ, ಇಲ್ಲೇ ಕೂತ್ಕೊಂಡಿದ್ದೀವಿ ನಾವು ಸೈಡಲ್ಲಿ ಇಲ್ಲೇ. ಕುಮಟಾ ಸ್ಟೇಷನಲ್ಲಿ ಸ್ಟಾಪ್ ಇತ್ತು, ಇಲ್ಲಿ ಸ್ವಲ್ಪ 5 ಮಿನಿಟ್ಸ್ ಅಷ್ಟೇ ಮತ್ತೆ ಹೊರಟು ನಾವು ಇನ್ನು ಸುಬ್ರಹ್ಮಣ್ಯಗೆ ಹೋಗೋಷ್ಟರೊಳಗೆ ರಾತ್ರಿ 9 ಗಂಟೆ ಆಗ್ತದೆ, ಏನೋ 10 ಗಂಟೆ ಆಗ್ಬೋದು. ಡೈರೆಕ್ಟ್ ಅಲ್ಲಿಗೆ ಸಿಗ್ತೇವೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಫೈನಲಿ ನಾವು ಬರೋಷ್ಟರೊಳಗೆ, ಸುಬ್ರಹ್ಮಣ್ಯಕ್ಕೆ ಬರೋಷ್ಟರೊಳಗೆ 9 ಗಂಟೆ ಮೇಲೆ ಆಗಿತ್ತು. ಅಷ್ಟೊಳಗೆ ಇಲ್ಲಿ ಬ್ರಹ್ಮರಥೋತ್ಸವ ಆಗ್ತಾ ಇತ್ತು. ನಾವು ಕೆಳಗೆ ಹೋಗಲಿಲ್ಲ, ಮೇಲೆ ಮಳಿಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನಾನು ನಿಮಗೆ ಮುಂದೆ ವೀಡಿಯೋನ ಬೆಳಿಗ್ಗೆ ಬ್ರಹ್ಮರಥೋತ್ಸವ ಮತ್ತು ರಥೋತ್ಸವ ಎಲ್ಲ ಆಗ್ತಾಯಿರುತ್ತೆ, ನಾನು ಅದು ನಿಮಗೆ ತೋರಿಸ್ತೀನಿ. ನಾನೇ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಆಗಲಿಲ್ಲ, ಅಷ್ಟು ಜನ ಸಾಗರ ಜಾತ್ರೆಗೆ. ಮತ್ತು ರಾತ್ರಿ 1 ಗಂಟೆಗೆ ಪಟಾಕಿ ಹೊಡಿತಿದ್ದಾರೆ, ಸುಮಾರು 1 ತಾಸು ಪಟಾಕಿ ಹೊಡೆದಿದ್ದಾರೆ ಇಲ್ಲಿ, ಇಷ್ಟು ದೊಡ್ಡ ಪಟಾಕಿಯನ್ನು. ಮರುದಿನ ಮುಂಜಾನೆ 8:00 ಇಲ್ಲಿ ರಥೋತ್ಸವ ಆಗ್ತಾ ಇದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ದೇವಸ್ಥಾನ ಆವರಣದಲ್ಲಿ. ಬೆಳಿಗ್ಗೆ ಜನ ಜಾತ್ರೆ, ಮಾತಾಡಲಿಕ್ಕೆ ಆಗಲಿಲ್ಲ, ರಶ್ ಇತ್ತು ತುಂಬ. ರಥೋತ್ಸವ ಆಗ್ತಾ ಇದೆ, ರಥೋತ್ಸವ ಆದಮೇಲೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಒಳಗೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬರ್ತೇವೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಸೆಲ್ಫಿ ತೆಗಿತಾ ಇದ್ದಾರೆ. ಅಕ್ಕಿ ಎಲ್ಲಿ ಕೊಡ್ತಾರೆ ಮಾಹಿತಿ ಕೇಳ.
ಮತ್ತೆ ಕೇಳ್ಕೊ ಕೇಳೋಣ ಅವ್ರ ಹತ್ರ. ಹಾಂ, ಒಳಗೆ ಕೊಡ್ತಾರ? ಹಾಂ, ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ, ಭಾಳ ವರ್ಷದ ನಂತರ ಬಂದಿದೆಯಲ್ಲ. ಉಚಿತ ಲಾಡ್ಜ್ ಕಟ್ಟಡ ಇದೆ, ನೀವು ಇರೋದು ಹೋಗೋದೇನು? ಇಲ್ಲಿ ಸ್ಪೆಷಲ್ ಎಂಟ್ರಿ ಅಂತ ಇರುತ್ತೆ, ಅಲ್ಲಿ 100 ರೂಪಾಯಿ ಕೊಟ್ಟರೆ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ ನಮಗೆ. ಸ್ಪೆಷಲ್ ದರ್ಶನ ಮಾಡ್ಬೇಕಂದ್ರೆ ಇಲ್ಲಿ ಬರಬೇಕು. ಒಬ್ಬರಿಗೆ 100 ರೂಪೀಸ್. ಬನ್ನಿ ಒಳಗೆ ವಿಡಿಯೋ ಮಾಡಿ ಇಲ್ಲ ಅಂತೆ, ಅದನ್ನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ದೇವಸ್ಥಾನದ ಒಳಗಡೆ. ನಾವು ದೇವರ ದರ್ಶನ ಮಾಡ್ಕೊಂಡ್ಬಂದು ಹಾಲಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ನದಿಗೆ ಹೋಗ್ತೀವಿ. ಸುಬ್ರಹ್ಮಣ್ಯ ನದಿಯಲ್ಲಿ ಸ್ನಾನ ಮಾಡಿಕ್ಕೆ ಬಂದಿದ್ದೀವಿ. ಕುಮಾರಧಾರ ನದಿ ಇದು. ಸಾಕ್ ಸಾಕ್, ಕರ್ಕೊಂಡು ಹೋಗ್ಬಿಡ ಬಾಯ್. ಎಲ್ಲಿ ಹೋದ್ರ ಅವ್ರು ಬಾಯ್. ನದಿಯಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ ದೇವಸ್ಥಾನ ಕಡೆ ಬಂದಾಗ ಅಲ್ಲಿ ಕೂಡ ಆನೆ ಇತ್ತು ನದಿಯಲ್ಲಿ. ಅಲ್ಲಿ ಸ್ನಾನ ಮಾಡಿದ್ದು ಕೂಡ ಇಲ್ಲಿ ಬಂದ ದೇವಸ್ಥಾನ ಕಡೆ. ಇಲ್ಲಿ ಬಂದಾಗ ನಾವು ಕೂಡ ಬಾಳೆಹಣ್ಣು ಕೊಟ್ವಿ, ಆಶೀರ್ವಾದ ಪಡ್ಕೊಂಡ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.